ಒಂದೂರಲ್ಲಿ ಮೋಹನ್ ಅನ್ನುವ ವ್ಯಕ್ತಿ ಇದ್ದ. ಅವನ ಹೆಂಡತಿ ಹೆಸರು ಲತಾ. ಲತಾಗೆ ಶಿವನ ಮೇಲೆ ತುಂಬಾನೇ ಭಕ್ತಿ ಇತ್ತು. ಅವರಿಗೆ ಶೈಲಜಾ ಅನ್ನುವ ಒಬ್ಬಳು ಮಗಳು, ಹಾಗೇನೇ ಗಿರಿ ಅನ್ನುವ ಒಬ್ಬ ಮಗ ಇದ್ದ. ಅವರು ತುಂಬಾ ಸಂತೋಷವಾಗಿದ್ರು. ಮೋಹನ್ ಗೋಧಿ ಹಿಟ್ಟು ವ್ಯಾಪಾರ ಮಾಡ್ತಾ ಇದ್ದ. ಏನ್ ಲತಾ, ಹೊಸ್ದಾಗಿ ಫ್ಯಾಕ್ಟ್ರಿಗ್ ಬಂದಿದೀಯಾ ಇವತ್ತು? ಏನಿಲ್ಲ ರೀ, ಕೆಲ್ಸ ಹೇಗ್ ನಡೀತಾ ಇದೆ? ನೋಡ್ತಾ ಇದೆಯಾ ಅಲ್ವಾ, ಇದು ನಮ್ಮೂರಲ್ಲಿರುವ ರೈತರು ಬೆಳೆಸಿರುವ ಗೋಧಿ. ಅದನ್ನ ಮಿಷಿನಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ. ಇನ್ನಿದನ್ನ ಪ್ಯಾಕ್ ಮಾಡಬೇಕು, ಆಮೇಲೆ ಟೌನಿಗೆ ತಗೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರಬೇಕು. ರೀ, ನಾಳೆ ನಮ್ಮ ಗಿರಿಯ ಹುಟ್ಟಿದ ಹಬ್ಬ ಅಲ್ವಾ, ಆ ಬೆಟ್ಟದ ಮೇಲೆ ಇರುವ ಶಿವಾಲಯಕ್ಕೆ ಹೋಗ್ಬಿಟ್ಟು ಬರ್ಬೋದಾ ನಾವು? ಓ ಹೌದಾ, ಸರಿ ಹೋಗೋಣ. ನಾವು ಎಲ್ಲರೂ ಹಾಗೆ ಹೊರಗಡೆ ಹೋಗಿ ಸುಮಾರು ದಿನ ಬೇರೆ ಆಯ್ತಲ್ವಾ? ಹೌದ್ರಿ, ಮಕ್ಕಳು ಕೂಡ ಯಾವಾಗ್ಲಿಂದಲೋ ಹೊರಗಡೆ ಹೋಗ್ಬೇಕಂತಿದ್ದಾರೆ. ಹ್ಮ್, ಸರಿ ಖಂಡಿತ ಹೋಗೋಣ. ಆಮೇಲೆ ಮರುದಿನ ಮೋಹನ್ ಕುಟುಂಬ ಎಲ್ಲರೂ ಕೂಡ ಕಾರಲ್ಲಿ ಆ ಬೆಟ್ಟಕ್ಕೆ ಹೊರಟ್ರು. ಅಲ್ಲಿರುವ ಶಿವಾಲಯಕ್ಕೆ ಹೋದ್ರು. ಇದೇ ಆ ಪುರಾತನವಾದ ದೇವಾಲಯ. ದೇವಸ್ಥಾನ, ಈ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಹಾಗೆ ಅವರು ಅಲ್ಲಿದ್ದ ಶಿವನ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ರು. ಬೆಟ್ಟದಿಂದ ಕೆಳಗಡೆ ಇದ್ದಾಗ ಒಂದು ಇಳಿಜಾರಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ದೊಡ್ಡ ಹಳ್ಳದಲ್ಲಿ ಬಿದ್ದುಬಿಡ್ತು. ಸುತ್ತಮುತ್ತ ಇದ್ದವರು ಅವರನ್ನು ಹಾಸ್ಪಿಟ್ಲಲ್ಲಿ ಸೇರಿಸಿದ್ರು. ಪಾಪ ಘಟನೆಯಲ್ಲಿ ಲತಾ ಪ್ರಾಣ ಬಿಟ್ಬಿಟ್ಲು. ಶೈಲಜಾ ಆ ಆಕ್ಸಿಡೆಂಟಲ್ಲಿ ಎರಡು ಕಾಲನ್ನ ಕಳ್ಕೊಂಡ್ಲು, ವೀಲ್ಚೇರಲ್ಲಿ ಇದ್ಲು. ಮೋಹನ್, ಗಿರಿ ಕೆಲವು ಗಾಯಗಳೊಂದಿಗೆ ತಪ್ಪಿಸ್ಕೊಂಡ್ರು. ಹಾಗೆ ಪಾಪ ಆ ಕುಟುಂಬನೇ ಲತಾ ಬಗ್ಗೆ ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ರು. ಮೋಹನ್ನ ತಾಯಿ ಸರೋಜಾ ಅವ್ರ ಹತ್ರ ಇದ್ರು. ಲೋ ಮೋಹನ್, ಎಷ್ಟು ದಿನ ಅಂತ ಕಣೋ ಹೀಗೆ ಬೇಜಾರಲ್ಲಿ ಕೂತ್ಕೊಂಡಿರೋದು? ನನ್ನ ಮಾತು ಕೇಳು, ಇನ್ನೊಂದು ಮದುವೆನ ಮಾಡ್ಕೊಪ್ಪ. ಹಾಗೆ ಹೇಗಮ್ಮ ಮದುವೆ ಮಾಡ್ಕೊಳ್ಳೋದು, ಇಬ್ರು ಮಕ್ಕಳಿದ್ದಾರೆ. ಹ್ಮ್, ಅದಕ್ಕೆ ಅಲ್ವಾ ನಾನು ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿದ್ದು. ಪಾಪ ನಮ್ಮ ಶೈಲನ ನೋಡು, ಕಾಲಿಲ್ದೆ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ಅವಳು ಹೆಣ್ಮಗು ಕಣೋ, ತಾಯಿ ಅವಶ್ಯಕತೆ ಅವಳಿಗೆ ತುಂಬಾನೇ ಇದೆ. ಆ ಮಕ್ಕಳಿಗೋಸ್ಕರನಾದ್ರೂ ಇನ್ನೊಂದು ಮದುವೆನ ನೀನ್ ಮಾಡ್ಕೊಳ್ಳೋ. ಆದ್ರೆ ನನ್ನ ಮಕ್ಕಳನ್ನ ಸ್ವಂತ ಮಕ್ಕಳ ತರ ಯಾರಮ್ಮ ನೋಡ್ಕೊಳ್ತಾರೆ? ನನ್ನ ಅಣ್ಣನ ಮಗಳು ಇದ್ದಾಳಲ್ಲ, ಅದೇ ಪ್ರಿಯಾ, ನಿನಗೆ ಗೊತ್ತಾನೆ. ಅವಳನ್ನ ಮದುವೆ ಮಾಡ್ಕೊಳ್ಳೋ, ಅವಳನ್ನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದು. ಆದ್ರೆ ನೀನೇ ಪ್ರೀತಿ ಗೀತಿ ಅಂತ ಆ ಲತನ ಮದುವೆ ಮಾಡ್ಕೊಂಡೆ. ಸರಿ, ನಡಿಬಾರ್ದು, ನಡೆದೋಯ್ತು. ಪ್ರಿಯಾ ಈ ಮನೆ ಹುಡುಗಿನೇ ಅಲ್ವಾ, ನಿನ್ ಮಕ್ಕಳನ್ನ ಸ್ವಂತ ಮಕ್ಕಳ ತರ ನೋಡ್ಕೊಳ್ತಾಳೆ ಬಿಡು. ಹಾಗೆ ಸರೋಜಾ ಮೋಹನ್ಗೆ ಪ್ರಿಯಾನ ಕೊಟ್ಟು ಎರಡನೇ ಮದುವೆ ಮಾಡಿಸಿದ್ಲು. ನಿಜ ಹೇಳ್ಬೇಕಂದ್ರೆ ಪ್ರಿಯಾ ಮೋಹನ್ನ ಮದುವೆ ಮಾಡ್ಕೊಂಡಿದ್ದು ಅವನ ಆಸ್ತಿಗೋಸ್ಕರ. ಹ್ಮ್, ಇಲ್ಲಿ ನೋಡು ಪ್ರಿಯಾ, ನೀನು ಈ ಇಬ್ರು ಮಕ್ಕಳನ್ನ ಹಾಗೆ ಈ ಮನೇನ ಜೋಪಾನವಾಗಿ ನೋಡ್ಕೊಳ್ಬೇಕು. ಹ್ಮ್, ಸರಿಯತ್ತೆ, ನೀನೇನು ಬೇಜಾರು ಮಾಡ್ಕೊಳ್ಬೇಡ. ಹಾಗೆ ಮನೆ ಜವಾಬ್ದಾರಿನ ಪ್ರಿಯಾ ಹತ್ರ ಕೊಟ್ಬಿಟ್ಟು ಸರೋಜಾ ಅಲ್ಲಿಂದ ಹೋಗ್ಬಿಟ್ರು. ಪ್ರಿಯಾ, ನೀ ನನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಪಾಪ ತಾಯಿ ಇಲ್ಲದೆ ನನ್ನ ಮಕ್ಕಳು ತುಂಬಾನೇ ಕಷ್ಟಪಡ್ತಿದ್ದಾರೆ. ಸರಿ ರೀ, ನಾನಿದ್ದೀನಲ್ವಾ, ಇನ್ನು ಅವ್ರಿಗೆ ಯಾವುದೇ ಕೊರತೆನೂ ಇರದೇ ಇರುವ ಹಾಗೆ ನೋಡ್ಕೊಳ್ತೀನಿ. ನಾನು ಲತಾ ಆಸ್ತಿನ ತಗೊಂಡು ಕಾಶಿಗೆ ಹೋಗ್ಬೇಕು, ಅಲ್ಲಿ ಅದನ್ನು ಕರಗಿಸಿ ಆಮೇಲೆ ಬರ್ತೀನಿ. ಅಲ್ಲಿವರೆಗೂ ಮಕ್ಕಳನ್ನ ಮನೇನ ತುಂಬ ಜೋಪಾನವಾಗಿ ನೋಡ್ಕೋ. ಹಾಗೇನೇ ಇನ್ನೊಂದು ವಿಷಯ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಗೋಧಿಗಳು ಹಾಗೇನೇ ಇದೆ. ನಿನ್ನಿಂದ ಆದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹಿಟ್ಟನ್ನ ರೆಡಿ ಮಾಡೋಕ್ಕೆ ನೋಡು. ನಿನ್ನಿಂದ ಆದಷ್ಟು ಮಾಡು ಸಾಕು, ಅಷ್ಟೊಳಗೆ ನಾನು ವಾಪಸ್ ಬಂದ್ಬಿಡ್ತೀನಿ. ಹಾಗೆ ಮೋಹನ್ ಲತಾ ಆಸ್ತಿಗಳನ್ನ ತಗೊಂಡು ಕಾಶಿಗೆ ಹೊರಟ. ಈ ಮೋಹನ್ ನನ್ನ ಹತ್ರನೇ ಕೆಲಸ ಹೇಳ್ತಾ ಇದ್ದಾನೆ. ಹ್ಮ್, ಯಾರು ಮಾಡೋದು. ಸರಿ, ಈ ಮಕ್ಕಳಿದ್ದಾರಲ್ವಾ, ಅವ್ರ ಹತ್ರನೇ ಎಲ್ಲ ಕೆಲಸ ಮಾಡಿಸ್ತೀನಿ. ಹಾಗಂತ ಹೇಳಿ ಪ್ರಿಯಾ ಇಬ್ರು ಮಕ್ಕಳನ್ನ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದ್ಲು. ಅರೆ ಚಿಕ್ಕಮ್ಮ, ನಮ್ಮನ್ನ ಎಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದು? ಅಪ್ಪನೂ ಮನೆಯಲ್ಲಿಲ್ಲ, ನಾವೆಲ್ಲಿಗೆ ಯಾಕೆ ಬಂದಿದ್ದೀವಿ? ಇಲ್ಲಿ ನೋಡಿ, ಈ ರಾತ್ರಿ ನಿಮಗೆ ಊಟ ಬೇಕು ಅಂದ್ರೆ ಇಲ್ಲಿದೆ ಅಲ್ವಾ, ಈ ಗೋಧಿಗಳನ್ನೆಲ್ಲ ಕ್ಲೀನ್ ಮಾಡಿ ಮಿಷಿನಲ್ಲಿ ಹಾಕಿ ಪೌಡರ್ ಮಾಡಿ ರೆಡಿ ಮಾಡಿ ಇಡಬೇಕು. ಚಿಕ್ಕಮ್ಮ, ಈ ಕೆಲಸ ಎಲ್ಲ ಹೇಗ್ ಮಾಡೋದು? ಪಾಪ ಅಕ್ಕನಿಗೆ ಬೇರೆ ಕಾಲಿಲ್ಲ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಕೆಲಸ ಮುಗಿದ್ಮೇಲೇನೆ ಮನೆಗೆ ಬರಬೇಕು, ಆವಾಗ್ಲೇ ನಿಮಗೆ ಅನ್ನ ಹಾಕೋದು. ಹಾಗೆ ಪ್ರಿಯಾ ಅವರನ್ನ ಆ ಫ್ಯಾಕ್ಟ್ರಿಯಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಲು. ಲೋ ತಮ್ಮ, ಈ ಕೆಲಸ ಎಲ್ಲ ನಾವು ಹೇಗೆ ಮಾಡೋದು? ನನ್ನಿಂದ ಎದ್ದೇಳಕ್ಕೂ ಆಗಲ್ಲ, ಇಷ್ಟು ಮೂಟೆಗಳನ್ನ ನಿನ್ನಿಂದ ಮಾತ್ರ ಹೊರಕಾಗುತ್ತಾ? ಹಾಗಂತ ಹೇಳಿ ಶೈಲಜಾ ಅಳ್ತಾ ಇದ್ಲು. ಸ್ವಾಮಿ ಶಿವಯ್ಯ, ಎಷ್ಟೇ ಕಷ್ಟ ಬಂದರೂ ನೀನ್ ನೋಡ್ಕೊಳ್ತೀಯ ಅಂತ ಅಮ್ಮ ಹೇಳಿದ್ದಾರೆ.
ನೀನೆ ಈ ಕಷ್ಟದಿಂದ ನಮ್ಮನ್ನ ಪಾರ್ ಮಾಡಬೇಕು ಸ್ವಾಮಿ. ಹಾಗೆ ಗಿರಿ ಶಿವಯ್ಯನ ಹತ್ರ ಬೇಡ್ಕೊಂಡ. ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಒಂದು ಕುಟುಂಬ ಬಂತು. ಇಲ್ಲಿ ನೋಡಿ ಮಕ್ಕಳೇ, ನನ್ನ ಹೆಸರು ಶಾಂಬಯ್ಯ, ಇವಳು ನನ್ನ ಹೆಂಡತಿ ಗೌರಿ, ಇವನು ನನ್ನ ಮಗ ಗಣೇಶ. ಹೌದು, ನೀವು ಯಾಕಷ್ಟು ಬೇಜಾರು ಮಾಡ್ಕೊಳ್ತೀರಾ? ನೀವು ಯಾರು? ನಿಮ್ಮನ್ನ ಯಾವಾಗಲೂ ಇಲ್ಲಿ ನೋಡಿದ್ದೇ ಇಲ್ವಲ್ಲ. ನಾನು ಯಾರು ಅಂತ ನಿಮ್ಮಮ್ಮನಿಗೆ ಚೆನ್ನಾಗಿ ಗೊತ್ತು, ಆದರೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಕಷ್ಟ ಏನು ಅಂತ ಮಾತ್ರ ಹೇಳಿ, ನಾನು ಸರಿ ಮಾಡ್ತೀನಿ. ಹಾಗಂತ ಶಾಂಬಯ್ಯ ಕೇಳಿದಾಗ ಗಿರಿ ಎಲ್ಲ ವಿಷಯನೂ ಹೇಳಿದ. ಅಯ್ಯೋ, ಇಷ್ಟು ಚಿಕ್ಕ ಮಕ್ಕಳಿಗೆ ಎಷ್ಟು ದೊಡ್ಡ ಕಷ್ಟ ಬಂದಿದೆ. ನೀವು ಬೇಜಾರು ಮಾಡ್ಕೊಳ್ಬೇಡಿ, ನಾವಿದ್ದೀವಲ್ವಾ, ಎಲ್ಲ ಕೆಲಸ ನಾವೇ ಮಾಡ್ತೀವಿ. ಆವಾಗ ಗಣೇಶ ಮೂಟೆಗಳನ್ನು ಎತ್ಕೊಂಡು ಬಂದು ಅವನ ತಂದೆಯ ಮುಂದ್ಗಡೆ ಇಟ್ಟಾಗ, ಶಾಂಬಯ್ಯ ಅದನ್ನು ಕ್ಲೀನ್ ಮಾಡಿ ಮಿಷಿನಲ್ಲಿ ಹಾಕ್ತಾ ಇದ್ದಾಗ ಗೌರಿ ಅದನ್ನು ಪ್ಯಾಕೆಟ್ ಮಾಡ್ತಿದ್ರು. ಹಾಗೆ ಸ್ವಲ್ಪ ಸಮಯದ ಕೆಲಸ ಎಲ್ಲನೂ ಮುಗೀತು. ಅರೆ, ಆಶ್ಚರ್ಯ ಆಗ್ತಾ ಇದೆ, ಯಾರು ನೀವು? ಒಂದು ಕ್ಷಣದಲ್ಲಿ ಹೀಗೆ ಎಲ್ಲ ಕೆಲಸನ ಮುಗಿಸಿದ್ ನೀವು? ಆವಾಗ ಅವರು ಅವರ ನಿಜವಾದ ರೂಪಕ್ಕೆ ಬದಲಾದ್ರು. ಅದು ಬೇರೆ ಯಾರೂ ಅಲ್ಲ, ಶಿವಯ್ಯ ಪಾರ್ವತಿದೇವಿ ಗಣೇಶ. ಅವರನ್ನು ನೋಡಿ ಮಕ್ಕಳು ಸಂತೋಷಪಟ್ರು. ಆವಾಗ ಶಿವಯ್ಯ ಶೈಲಜಾ ತಲೆ ಮೇಲೆ ಕಾಲಿಟ್ಟಾಗ ಶೈಲಜಾ ಗುಣ ಆದ್ಲು. ಹಾಗೆ ಶಿವಯ್ಯ ಪಾರ್ವತಿದೇವಿ ವಿನಾಯಕ ಅವರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಅದು ಕೈಲಾಸ. ಕೈಲಾಸನಾಥನಾದ ಶಿವ ಅವರ ಭಕ್ತನಾದ ಗಜಾಸುರನ ಅನುಗ್ರಹಿಸೋದಕ್ಕೋಸ್ಕರ ಕೈಲಾಸದಿಂದ ಹೊರಟು ಅವರು ಭೂಲೋಕಕ್ಕೆ ಹೋದ್ರು. ಈ ಕಡೆ ಪಾರ್ವತಿದೇವಿ ಒಬ್ರೇ ಕೂತ್ಕೊಂಡು ಸ್ವಾಮಿಯ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು. ಸುಮ್ಮನೆ ಅಲ್ಲ, ಇವರನ್ನ ಭೋಲಾಶಂಕರ್ ಅಂತ ಎಲ್ರೂ ಕರೆಯೋದು. ಅವರ ಭಕ್ತರಿಗೆ ಯಾವುದಾದ್ರೂ ಸಮಸ್ಯೆ ಬಂದ್ರೆ ಸಾಕು, ತಕ್ಷಣ ಹೋಗ್ಬಿಡ್ತಾರೆ. ಅದೇ ರೀತಿ ಒಬ್ಬ ಭಕ್ತನಿಗೆ ಏನಾದ್ರೂ ಆದ್ರೂ ಸರಿ, ಕರೆದ ತಕ್ಷಣ ಹಾಗೇನೆ ಹೋಗ್ಬಿಡ್ತಾರೆ. ಈ ಕಡೆ ನಾನೊಬ್ಳು ಮಾತ್ರ ಯಾವಾಗ್ಲೂ ಸ್ವಾಮಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಒಬ್ಬಂಟಿಯಾಗಿ ಇದ್ಬಿಡ್ತೀನಿ. ಅವರ ಸೇವಕರು ಕೂಡ ಅವ್ರ ಜೊತೆನೆ ಹೋಗ್ಬಿಡ್ತಾರೆ. ನನಗೋಸ್ಕರ ಇಲ್ಲಿ ಯಾರೂ ಇರೋದಿಲ್ಲ. ಯಾರೂ ಇಲ್ಲದೆ ಈ ಕೈಲಾಸ ತುಂಬಾನೇ ಪ್ರಶಾಂತವಾಗಿದೆ. ಸ್ವಾಮಿ ಇಲ್ಲದೆ ಇರುವ ಈ ಕೈಲಾಸ ನನಗೆ ನರಕಕ್ಕೆ ಸಮಾನ. ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ಈ ಧ್ಯಾಸನ ನಾನು ಮರಿಲೇಬೇಕು. ಹಾಗಂತ ಪಾರ್ವತಿದೇವಿ ಹಿಟ್ಟನ್ನ ತಯಾರು ಮಾಡಿ ತಗೊಂಡು ಸ್ನಾನಕ್ಕೆ ಹೊರಟ್ರು. ಆಹಾ, ಈ ಹಿಟ್ಟು ಎಷ್ಟು ಮೃದುವಾಗಿದೆ. ಹಾಗೆ ಪಾರ್ವತಿದೇವಿಗೆ ಮೃದುವಾಗಿರುವ ಆ ಹಿಟ್ಟನ್ನು ನೋಡಿದಾಗ ಒಂದು ಆಲೋಚನೆ ಬಂತು. ಆ ಮೃದುವಾಗಿರುವ ಹಿಟ್ಟಿಂದ ಮನುಷ್ಯನ ಆಕಾರದಲ್ಲಿ ಒಂದು ಗೊಂಬೆನ ತಯಾರು ಮಾಡಿದ್ರು. ಆಹಾ, ಹಿಟ್ಟಿಂದ ಮಾಡಿರುವ ಈ ಗೊಂಬೆ ಎಷ್ಟು ಅಂದವಾಗಿದೆ. ಪ್ರಾಣ ಇಲ್ಲದೇ ಇದ್ರೆ ಇಷ್ಟು ಅಂದವಾಗಿದೆ ಅಂದ್ರೆ ಪ್ರಾಣ ಇದ್ರೆ ಎಷ್ಟು ಅಂದವಾಗಿರ್ಬೇಕು. ನೋಡ್ತೀನಿ ನಾನು. ಹಾಗಂತ ಹೇಳಿ ಪಾರ್ವತಿದೇವಿ ಆ ಗೊಂಬೆಗೆ ಪ್ರಾಣನ ಕೊಟ್ರು. ಪಾರ್ವತಿದೇವಿ ಪ್ರಾಣ ಕೊಟ್ಟ ಆ ಗೊಂಬೆ ಮಾತಾಡಕ್ಕೆ ಶುರು ಮಾಡಿತು. ಅಮ್ಮ, ವಂದನೆಗಳು. ಏನ್ ಹೇಳ್ದೆಪ್ಪ? ಅಮ್ಮನ ಹೀಗೆ ಯಾರಾದ್ರೂ ಕರೀತಾರ ಅಂತ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ. ನಾನು ಲೋಕಮಾತೆಯಾಗಿದ್ರು ಕೂಡ ನನಗಿಂತ ಮಕ್ಕಳು ಯಾರೂ ಇರಲಿಲ್ಲ. ನೀನು ನನ್ನನ್ನ ಅಮ್ಮ ಅಂತ ಕರೆಯುವಾಗ್ಲೆ ನನಗೆ ಎಲ್ಲ ಸಂತೋಷನೂ ಸಿಕ್ಕಿದ್ದು. ಈ ದಿನದಿಂದ ನೀನು ನನ್ನ ಪುತ್ರ, ನಾನು ನಿನ್ನ ಸೃಷ್ಟಿ ಮಾಡಿದ ತಾಯಿ, ನಿನ್ನ ಹೆಸರು ಗಣೇಶ. ಹಾಗೆ ಪಾರ್ವತಿದೇವಿ ಪ್ರಾಣ ಕೊಟ್ಟ ಆ ಗೊಂಬೆಗೆ ಗಣೇಶ ಅಂತ ಹೆಸರಿಟ್ರು. ಅಮ್ಮ, ಆಜ್ಞೆ ಮಾಡಿ, ನಾನು ಏನ್ ಮಾಡಬೇಕು? ನೀವು ಏನೇ ಕೆಲಸ ಕೊಟ್ಟರು ಅದನ್ನ ಸರಿಯಾಗಿ ಮಾಡ್ತೀನಿ. ಅಷ್ಟು ಬೇಗ ಈ ತಾಯಿಗೆ ಸೇವೆಗಳನ್ನ ಮಾಡ್ಲೇಬೇಕಾ? ತಾಯಿ ಹೇಳಿದ ಮಾತನ್ನ ಕೇಳೋದೇ ಅಲ್ವಾ ಮಕ್ಕಳು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ? ನೀನು ನನ್ನ ಮಗ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಪುತ್ರ. ಸರಿ, ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಾನು ಬರೋ ತನಕ ಇಲ್ಲಿ ಯಾರನ್ನು ಒಳಗಡೆ ಬಿಡಬಾರ್ದು. ನೀನು ಚೆನ್ನಾಗಿ ನೋಡ್ಕೊಳ್ತೀಯಾ ಅಲ್ವಾ? ಖಂಡಿತ ಅಮ್ಮ, ಇಲ್ಲಿ ಒಂದು ಇರುವೆ ಕೂಡ ಬರದೇ ಇರುವ ಹಾಗೆ ನಾನು ನೋಡ್ಕೊಳ್ತೀನಿ. ಹಾಗೆ ಪಾರ್ವತಿದೇವಿ ಹೇಳಿದ್ರಿಂದ ಗಣೇಶ ಕೈಲಾಸ ಹೊರಗಡೆ ಕಾವಲು ಕಾಯ್ತಾ ಇದ್ದ. ಇವತ್ತು ಏನೇ ಆದ್ರೂ ತಾಯಿಯ ಸ್ಥಾನಕ್ಕೆ ಭಂಗ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕು. ತಾಯಿ ಕೊಟ್ಟಿರುವ ಮೊದಲನೇ ಕೆಲ್ಸ ಇದನ್ನ ನಾನು ಸರಿಯಾಗಿ ಮಾಡಿ ಮುಗಿಸ್ಲೇಬೇಕು. ಯಾರು ಬಂದ್ರೂ ಒಳಗಡೆ ಅವ್ರನ್ನ ಬಿಡ್ಲೇಬಾರ್ದು. ಹಾಗಂತ ಗಣೇಶ ಹೊರಗಡೆ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ದ. ಇನ್ನೊಂದ್ ಕಡೆ ನೋಡಿದ್ರೆ ಶಿವಯ್ಯ ಗಜಾಸುರನನ್ನ ಸಂಹರಿಸಿ ಕೈಲಾಸಕ್ಕೆ ಹೊರಟ್ರು. ಹಾಗೆ ಶಿವ ಆಮೇಲೆ ನಂದಿ ಕೆಲವು ಸೇವಕರು ಅಲ್ಲಿಗೆ ಬಂದ್ರು. ಸ್ವಾಮಿ,
ಕೈಲಾಸದ ಮುಂದ್ಗಡೆ ಯಾರೋ ಬಾಲಕ ನಿಂತಿದ್ದಾನೆ. ನೀವು ಎಲ್ಲೇ ಇರಿ, ನಾನು ಹೋಗಿ ಯಾರು ಅಂತ ಕೇಳ್ಬಿಟ್ ಬರ್ತೀನಿ. ಹಾಗಂತ ಹೇಳಿ ನಂದಿ ಆ ಹುಡುಗನ ಹತ್ತಿರ ಹೋಯ್ತು. ಏ ಬಾಲಕ, ಯಾರ್ ನೀನು? ಇಲ್ಲಿ ನೀನು ಏನ್ ಮಾಡ್ತಾ ಇದೀಯಾ? ನಾನು ಪಾರ್ವತಿದೇವಿಯ ಪುತ್ರ. ಅಮ್ಮ ನನ್ನನ್ನ ಇಲ್ಲಿ ಕಾವಲಗಿರ ಕೇಳಿ ಹೇಳಿದ್ರು, ಆದ್ರಿಂದನೇ ನಿಂತ್ಕೊಂಡಿದ್ದೀನಿ. ಏನು, ಅಮ್ಮವರು ನಿನ್ನನ್ನ ಇಲ್ಲಿ ಇರಕ್ಕೇಳಿದ್ರ? ನಂಬಕ್ಕಾಗ್ತಾ ಇಲ್ವಲ್ಲ, ನಿನ್ನನ್ನ ಯಾವಾಗ್ಲೂ ನಾನು ಕೈಲಾಸದಲ್ಲಿ ನೋಡಿದ್ದೇ ಇಲ್ಲ. ನಾನು ಹೋಗಿ ಅಮ್ಮನ ಜೊತೆನೆ ಮಾತಾಡಿ ಬರ್ತೀನಿ, ನೀನು ಈ ಕಡೆ ಬಾ. ಅರೆ ಮೂರ್ಖ, ನಮ್ಮ ಅಮ್ಮ ಸ್ನಾನ ಮಾಡ್ತಾ ಇದ್ದಾರೆ. ಅವರು ಯಾರನ್ನು ಒಳಗಡೆ ಬಿಡ್ಲೇಬಾರ್ದು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿನ್ನನ್ನ ನಾನು ಹೇಗೆ ಬಿಡೋದು? ಹಾಗಂತ ಗಣೇಶ ಹೇಳಿದಾಗ ನಂದಿ ಬೇರೆ ದಾರಿ ಇಲ್ಲದೆ ಸ್ವಾಮಿಯ ಹತ್ರ ಹೋಯಿತು. ಸ್ವಾಮಿ, ಆ ಬಾಲಕ ನನ್ನನ್ನ ಒಳಗಡೆ ಬಿಡ್ತಾನೆ ಇಲ್ಲ. ಅಮ್ಮವರು ಹೇಳಿ ಅವನು ಕಾವಲಿಗೆ ಇದ್ದಾನಂತೆ ಹೇಳ್ದ. ನನ್ನನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟ. ನನ್ನ ವಾಹನವಾದ ನಿನ್ನನ್ನ ಅವಮಾನ ಮಾಡಿ ಕಳಿಸದ್ನ? ಹೌದು ಸ್ವಾಮಿ, ನನ್ ಮಾತವನು ಕೇಳ್ತಾನೆ ಇಲ್ಲ. ನನಗ್ಯಾಕೋ ಅವನನ್ನ ನೋಡಿದ್ರೆ ಯಾವುದೋ ದುಷ್ಟಶಕ್ತಿಯ ತರ ಅನಿಸ್ತಾ ಇದೆ. ಹೌದಾ? ನನಗೂ ಹಾಗೇನೆ ಅನಿಸ್ತಾ ಇದೆ. ಅಮ್ಮವರು ಅವನನ್ನ ಕೈಲಾಸಕ್ಕೆ ಕಾವಲಿಗಿಟ್ಟಿದ್ದಾರೆ ಅಂತ ನನ್ನ ಹತ್ರ ಹೇಳ್ದ. ಸಾಕ್ಷಾತ್ ಆದಿಶಕ್ತಿನೇ ಒಬ್ಬ ಬಾಲಕನನ್ನ ಅವರ ರಕ್ಷಣೆಗೋಸ್ಕರ ಇಟ್ಟಿದ್ದಾರೆ ಅಂದ್ರೆ ಅದನ್ನ ನಂಬಕ್ಕಾಗ್ತಾ ಇಲ್ಲ. ಖಂಡಿತ ಇದು ದುಷ್ಟಶಕ್ತಿಯ ಕೆಲ್ಸಾನೆ. ನಾನು ಕೈಲಾಸದೊಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ನಾನೇ ಹೋಗಿ ಆ ಬಾಲಕನ ಹತ್ತಿರ ಮಾತಾಡ್ತೀನಿ. ಹಾಗಂತ ಹೇಳಿ ಶಿವ ಕೈಲಾಸ ದ್ವಾರದ ಹತ್ರ ನಿಂತ್ಕೊಂಡಿದ್ದ ವಿನಾಯಕನ ಹತ್ತಿರ ಬಂದ್ರು. ಈ ಬಾಲಕ ನೋಡಕ್ಕೆ ತುಂಬಾ ಮುದ್ದಾಗಿದ್ದಾನೆ, ಇವನತ್ರ ಕೋಪ ಮಾಡ್ಕೊಳ್ಳೋದು ಹೇಗೆ? ಬೇರೆ ದಾರಿಯಿಲ್ಲ. ಹೇ ಬಾಲಕ, ನೀನ್ ಯಾರು ಅದನ್ನ ಹೇಳು. ಮೊದ್ಲು ನೀವ್ಯಾರು ಅಂತ ಹೇಳಿ. ನೋಡಿದ್ರೆ ಶ್ಮಶಾನ ವಾಸಿ ತರ ಕಾಣಿಸ್ತಾ ಇದ್ದೀರಾ, ಇಲ್ಲೇನ್ ಕೆಲ್ಸ ನಿಮ್ಗೆ? ನಾನು ಕೈಲಾಸನಾಥ, ಶಿವ ನನ್ನ ಹೆಸರು. ನಾನು ಪಾರ್ವತಿದೇವಿಯ ಪುತ್ರ, ಹೆಸರು ವಿನಾಯಕ. ನೀನು ತಾಯಿ ಅಂತ ಹೇಳ್ತಾ ಇರುವ ಪಾರ್ವತಿದೇವಿ ನನ್ನ ಅರ್ಧಾಂಗಿ. ಏನು, ನೀನು ನಮ್ಮ ತಾಯಿಯ ಗಂಡನ? ನಮ್ಮಮ್ಮ ಎಷ್ಟು ಸುಂದರವಾಗಿದ್ದಾರೆ, ಆದ್ರೆ ನಿನ್ನನ್ನ ನೋಡಕ್ಕೆ ಸ್ಮಶಾನದಲ್ಲಿ ಇರುವ ವ್ಯಕ್ತಿಯ ತರ ಅಲ್ವಾ ಇದೆಯಾ? ನಾನು ಕೈಲಾಸದೊಳಗಡೆ ಹೋಗ್ಬೇಕು, ಮೊದ್ಲು ನೀನು ಈ ಕಡೆ ಬಾ. ಅದು ಮಾತ್ರ ಖಂಡಿತ ನಡೆಯಲ್ಲ. ನಾನು ನಿನ್ನನ್ನಲ್ಲ ಯಾರನ್ನೂ ಒಳಗಡೆ ಬಿಡಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನನ್ನನ್ನೇ ನನ್ನ ಕೈಲಾಸದೊಳಗಡೆ ಹೋಗದೆ ಇರುವ ಹಾಗೆ ತಡಿತೀಯ? ಇದು ನನ್ನ ತಾಯಿಯ ಆಜ್ಞೆ. ನನ್ ಪ್ರಾಣ ಹೋದ್ರೂ ಕೂಡ ನಾನು ಯಾರನ್ನು ಒಳಗಡೆ ಬಿಡೋದೇ ಇಲ್ಲ. ಹಾಗಂತ ಗಣೇಶ ಹೇಳಿದನ್ನು ಕೇಳಿ ಶಿವನಿಗೆ ತುಂಬಾನೇ ಕೋಪ ಬಂತು. ಅಷ್ಟೇ, ಶಿವ ಕೋಪದಿಂದ ಅವರ ತ್ರಿಶೂಲವನ್ನ ತೆಗೆದು ಗಣೇಶನ ತಲೆಯನ್ನ ಒಂದು ಕ್ಷಣದಲ್ಲಿ ಕಡ್ದಾಕಿದ್ರು. ಅಮ್ಮ! ಹಾಗೆ ಶಿವ ಕೋಪದಲ್ಲಿ ಗಣೇಶನ ತಲೆಯನ್ನ ಕಡ್ದಾಕಿದ್ರು.